ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನಾನಿವಾಗಿರೋದು ಕೊಯಂಬತ್ತೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ. ಸೊ ಎಸ್, ಎಸ್, ನಮ್ಮ ಪ್ರಧಾನ್ ಅವ್ರು ಯಾರೆ, ಇಲ್ಲಿ ಎಸ್ ಎಸ್ ಅವ್ರು ಯಾರೆ, ನಾಗಾಗಿ ಹೆಡ್ ಆಗ್ತಾ ಇರೋದು ಈಶಾ ಫೌಂಡೇಶನ್ಗೆ. ಅದಕ್ಕಿಂತ ಮುಂಚೆ ತಿನ್ನುವ ಅಂತ. ಸೊ ಇಲ್ಲಿ ಗೌರಿ ಶಂಕರ್ ಹೋಟ್ಲ್ ಅಂತ ಇದೆ ಅಂತ. ಸೊ ಹೋಗಿ ನೋಡುವ. ನಂದು ಹೊಸ ಅಂದರೆ ಎಕ್ಸಾಕ್ಟ್ ಆಗಿ ನಿನ್ನೆ ಬಸ್ ಹತ್ತಬೇಕಾದ್ರೆ ಊರು ತುಂಬ ಸುತ್ತಾಡ್ಬಿಟ್ಟು ಲಾಸ್ಟ್ ನಾವು ಶಾಂತಿ ನಗರಲ್ಲಿ ಬಸ್ ಹತ್ತಿದ್ದಲ್ಲ. ಸ್ವಲ್ಪ ಜ್ವರ ಮಾತಾಡಿದ್ರೆ ಮೈಕ್ ಅಲ್ಲಿ ತುಂಬ ಇದಿದೆ, ಸ್ವಲ್ಪ ನಾವು ದೂರ ಇಟ್ಕೊಂಡು ಮಾಡ್ತಾ ಇಲ್ಲ. ಸ್ವಲ್ಪ ಏನಂದ್ರೆ ನಿನ್ನೆ ನಾವು ಬಸ್ ಹತ್ತಬೇಕಾದ್ರೆ ತುಂಬಾ ಲೇಟ್ ಆಯಿತು. ಆಮೇಲೆ ಬಸ್ ಸಿಗುತ್ತೋ ಇಲ್ವೋ ಅಂತ ಒಂದು ಡೌಟಲ್ಲಿ ಇದ್ವಿ ನಾವು. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು, ಅದೇನು ಗೊತ್ತಿರಲಿಲ್ಲ. ಫಸ್ಟು ಬಸ್ ಹತ್ತೋದು ನಮ್ಮ ಫಸ್ಟ್ ಪ್ರಿಯಾರಿಟಿ ಇತ್ತು. ಸೊ ಅದಕ್ಕೆ ನಿನ್ನೆ ರಾತ್ರಿ ನಾವು ಊಟನೇ ಮಾಡಿಲ್ಲ. ಇವಾಗ ನಾವು ನಾಷ್ಟ ಮಾಡೋಕೆ ಹೋಗ್ಬೇಕು, ದಟ್ ಈಸ್ ಅ ಪ್ಲ್ಯಾನ್. ಸೊ ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದಂತೂ ಮರೀಲೇಬೇಡಿ. ಸೊ ಎಸ್, ಲೆಟ್ಸ್ ಗೋ ಟು ಗೌರಿ ಶಂಕರ್ ಹೋಟ್ಲ್. ಲೈಕ್ ನಾವು ಅಲ್ಲಿ ಬಸ್ ಸ್ಟ್ಯಾಂಡ್ ಬರುತ್ತೆ, ಬಸ್ ಸ್ಟ್ಯಾಂಡಿಂದ ಈ ಕಡೆಗೆ ಇವ್ ಹ್ಯಾವ್ ಅ ಹೋಟ್ಲ್. ಇಲ್ಲೆಲ್ಲ ನೋಡಿ ಬೋರ್ಡ್ಸು ತಮಿಳಲ್ಲಿದೆ. ನಮ್ಮ ಬೆಂಗಳೂರಲ್ಲಿ ಇಂಗ್ಲೀಷಲ್ಲೂ ಮತ್ತು ಇದರಲ್ಲೂ ಹೋಗುತ್ತೆ, ಬಟ್ ಇಲ್ಲಿ ಕಂಪ್ಲೀಟಾಗಿ ತಮಿಳಲ್ಲಿರುತ್ತೆ. ಸೊ ಇಲ್ಲಿ ತುಂಬಾ ಹೋಟೆಲ್ಸ್ಗಳಿದೆ, ಇಲ್ಲಿ ನೋಡ್ಬೋದು ಆನಂದ್ ದಾಸ್ ಪ್ಯೂರ್ ವೆಜ್ಜು. ಬಟ್ ಆದರೆ ಗೌರಿ ಶಂಕರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ. ಸೊ ಲೆಟ್ಸ್ ಗೋ. ಸೊ ಇದು ಸಿಗ್ನಲಿನ ಜಸ್ಟ್ ಒಂದು ನಿಮಿಷ ವಾಕ್ ಅಷ್ಟೇ. ಇಟ್ಸ್ ಜಸ್ಟ್ ಲೈಕ್ 3-4 ಬಿಲ್ಡಿಂಗ್ಸ್ ಪಕ್ಕದಲ್ಲಿದೆ. ಆಮೇಲೆ ಇವತ್ತು ಬ್ರೇಕ್ಫಾಸ್ಟ್ ಮೇಲೆ ನೋಡಿ, ಇಡ್ಲಿ, ಪೊಂಗಲ್, ವಡಾ, ರವಾ, ಕಿಚಡಿ, ಕಿಚಡಿ, ಲನ್ ಸೇವಾಯ್, ವೈಟ್, ಪುಲ್ಪಾ, ರೋಸ್ಟೆಡ್ ವೆರೈಟೀಸ್ ಆ್ಯಂಡ್ ಗೋತಾಪಾಮ್ ನಾಯ್ಸ್. ಫೈನಲಿ ಆಫ್ಟರ್ ವೇಟಿಂಗ್ ಫಾರ್ 10 ಮಿನಿಟ್ಸ್ ಒಂದು ಟೇಬಲ್ ಬುಕ್ ಆಗಿದೆ. ಸೊ ಇವಾಗ ಟಕಟಕ ಅಂತ ಟೇಸ್ಟ್ ಮಾಡುವ. ಸೊ ದೇ ಹ್ಯಾವ್ ಅ ಯೂನೀಕ್ ಥಿಂಗ್, ಲೈಕ್ ಏನೋ ಶರಣ ಭವನ್ ಆಗಲಿ ಇಲ್ಲಾಗಲಿ, ದೇ ಹ್ಯಾವ್ ಅ ಟ್ಯಾಬ್ಲೆಟ್ ಟು ಬುಕ್ ಎವ್ರಿಥಿಂಗ್. ಇವಾಗ ಹೆಂಗೆ ಬೆಂಗಳೂರಲ್ಲಿ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಇದೆಯೋ ಆ ಥರ ಇದು. ಸೊ ಇವಾಗ ನಾವು ಆರ್ಡ್ರ್ ಮಾಡಿರೋದು ಇನ್ನೇನು ಬರುತ್ತೆ ಇಲ್ಲ ಕೇಳಿಬಿಟ್ರೆ ಆ ಒಂದು ಮಜಾ ಇರಲ್ಲ. ಸೊ ಅದಕ್ಕೆ ಬಂದಾದಮೇಲೆ ತೋರಿಸ್ತೀನಿ, ಲೈಕ್ ನಾವು ಓವರ್ ಆಲ್ ವಿ ಹ್ಯಾವ್ ಆರ್ಡರ್ಡ್ ಆ್ಯಂಡ್ ವೆಲ್ ಇಟ್ಸ್ ಗುಡ್ ಐ ಫೀಲ್. ಟೇಸ್ಟ್ ಮಾಡಿ ನೋಡುವ ಅಂದರೆ. ಸೊ ಎಸ್, ಬಂದಿದೆ ಗುಡ್. ಇದು ನೋಡ್ಬೋದು ನೋಡಿ, 3 ಥರದ ಚಟ್ನಿ, ರೆಡ್ಡು ಮತ್ತು ಆರೆಂಜು, ಗ್ರೀನು, ಆಮೇಲೆ ವಡೆ ವಿತ್ ಇಡ್ಲಿ. ಇದು ಕಾಯಿ ಚಟ್ನಿ ಪುಡಿ ಪುಡಿ ಪುಡಿನಾ ಅದು ಪುಡಿ ಮಿಕ್ಸರ್. ಓ ಪುಡಿ, ಓಕೆ ಓಕೆ, ಇಟ್ಸ್ ನಾಟ್ ಅ ಚಟ್ನಿ. ಸೊ ಇದು 3 ಥರದ ಚಟ್ನಿ, ಆಮೇಲೆ ಪುಡಿ. ಇದು ಏನು ಚಟ್ನಿ ಪುಡಿ ವಿತ್ ಗೀ ಹಾಕ್ಯಾರ ಅಲ್ಲಿ, ಆಮೇಲೆ ಸಾಂಬಾರು. ಸೊ ಸಾಂಬಾರು ನಮ್ಮ ಬೆಂಗಳೂರು ಥರ ಇದಾಗಿರಲ್ಲ, ಏನೋ ಸ್ವೀಟ್ ಆಗಿರಲ್ಲ ಇಲ್ಲಿ. ಇಡ್ಲಿ ಬಿ ಸಾದಾ, ಅಂದರೆ ಹೆಂಗೆ ಟೇಸ್ಟ್ ಸಾಂಬಾರು ಹೆಂಗೆ ಲೈಕ್ ಏನೋ ಕಾರವಾಗಿರುತ್ತೋ ಮನೇಲಿ ಹೆಂಗೆ ಮಾಡ್ತೀವೋ ನಾವು ಆ ಥರ ಇರುತ್ತೆ. ಸೊ ಗುಡ್. ಸೊ ಇದು ಬಂದಿದೆ ಯಾವುದು, ಸೇವಾಯಿ ಅಂತ. ಇದು ಲೆಮನ್ ಸೇವಾಯಿ, ಸೇವಾಯ ಸೇವಾಯ ಏನೋ. ಜಸ್ಟ್ ಟೇಸ್ಟ್ ದಿಸ್. ಸೊ ಘೀ ಮಸಾಲ ದೋಸೆ ಬಂದಿದೆ. ಸೊ ಹಿಯರ್ ಆಲ್ಸೋ ದಿಸ್ ಗೋಸ್ ವಿತ್ ಯಾಯ ಚಟ್ನಿ, ಸೇಮ್ ಪುದೀನ ಚಟ್ನಿ ಮತ್ತು ಸಾಂಬಾರು ಮತ್ತು ಕಾಯಿ ಚಟ್ನಿ. ಸೊ ಇದು ಒಳಗಡೆ ಏನು ಹಾಕ್ಯಾರೆ ನೋಡುವ. ಒಂದ್ಸಲ ಮಿಡ್ಲಲ್ಲಿ ಯಾವಾಗಲೂ ದೋಸೆ ಮಸಾಲೆ ದೋಸೆನ ಮಿಡ್ಲಿಂದ ತಿನ್ನಿ, ಯಾಕೆಂದರೆ ಅದರಲ್ಲಿ ಅಲ್ಲೇ ಇದಾಕಿರ್ತಾರೆ. ಇನ್ನು ಮಸಾಲೆ ಪೊಟೇಟೋ ಅಂತ ಮೆನ್ಷನ್ ಆಗಿತ್ತು ಈ ಮೆನುಲ್ಲಿ. ಅಲ್ಲಿ ಟೇಸ್ಟ್ ವಿತ್ ಪುದೀನ ಚಟ್ನಿ ಫಸ್ಟ್ಲಿ ನೋಡಿ, ತೆಗಿಯೋಕ್ಕೆ ಆಗ್ತಲ್ಲ ಫುಲ್ ಕವರ್ ಮಾಡ್ಕೊಂಡೆ ದೋಸೆ ಸೋದಿದೆ. ಒಂದು ರವಾ ಗೀ ರೋಸ್ಟ್ ಆರ್ಡ್ರ್ ಮಾಡಿದೀವಿ. ಏನು ಅಂದರೆ ಏನು ಆರ್ಡ್ರ್ ಮಾಡಿದ್ರೆ ಹೊಟ್ಟೆ ತುಂಬ್ತಾ ಇಲ್ಲ, ದಟ್ಸ್ ಅ ಥಿಂಗ್. ಸೊ ತವಾ ಗೀ ರೋಸ್ಟ್ ಏನೋ ಸುಮ್ಮನೆ ಕ್ವಾಂಟಿಟಿ ನಮ್ಗೆ ಗೊತ್ತಿರಲಿಲ್ಲ, ಬಟ್ ಆದರೆ ರವಾ ಸುಮ್ಮನೆ ಟ್ರೈ ಮಾಡೋಣ, ಯಾಕಂದರೆ ಲೈಕ್ ಏನೋ ಇದಕ್ಕೂ ಏನೇನು ಕೊಟ್ಟಿಯಾರು ನೋಡ್ಬಿಡೋಣ ಒಂದ್ಸತಿ. ಗ್ರೀನು, ರೆಡ್ಡು, ಸೇಮ್ 3 ವೆರೈಟಿ ಆಫ್ ಚಟ್ನಿ. ಸಾಂಬಾರು ಇದೆಯಾ? ಹಾಂ ಸಾಂಬಾರು. ದಿಸ್ ಇಸ್ ಆಲ್ವೇಸ್ ಅ ಸೀನ್. ನಾನು ಬಿಲ್ ಬಂದಾಗಲೇ ಬಿಲ್ ತೋರಿಸ್ತೀನಿ, ಲೈಕ್ ಏನೋ ಒಳ ಪ್ರೈಸಿಂಗ್ಸ್ ಅಂತ. ಐ ಕಾಂಟ್ ಟೆಲ್ ಯು ಈಚ್ ಆ್ಯಂಡ್ ಎವ್ರಿ ಏನು ಆರ್ಡರ್ ಮಾಡಿವಿ, ಲೈಕ್ ಹಂಗೆ ಪ್ರೈಸಿಂಗ್ ಹೇಳೋಕ್ಕಾಗಲ್ಲ. ಸೊ ಡೈರೆಕ್ಟಾಗಿ ಲಾಸ್ಟ್ ಆ್ಯಂಡ್ ಬಿಲ್ಲೇ ತೋರಿಸ್ತೀನಿ, ಲೈಕ್ ಏನೋ ವಾಟ್ ಯು ಹ್ಯಾಡ್ ಆರ್ಡರ್, ಲೈಕ್ ಏನೋ ವಾಟ್ಸ್ ಅ ಕಾಸ್ಟ್. ಆ್ಯಂಡ್ ಐ ವುಡ್ ಪರ್ಸ್ನಲಿ ರೇಟ್ ದಿಸ್ ರೆಸ್ಟೋರೆಂಟ್ 3 out of 5, ಲೈಕ್ ಡೈರೆಕ್ಟ್. ಆಮೇಲೆ ಅದು ಸ್ಪೆಷಲ್ ಥಿಂಗ್ಸ್ ಅವರ್ ಸ್ಪೆಷಲ್ ಅಲ್ಲ, ಲೈಕ್ ಒಳ ಗುಡ್ ಥಿಂಗ್ಸ್ ವರ್ ಗೀ ರೋಸ್ಟ್ ಮಸಾಲೆ ದೋಸೆ. ಪ್ರಧಾನ ಹೇಳ್ದಂಗೆ ಪೂರಿ ಚೆನ್ನಾಗಿತ್ತು, ಡೀಸೆಂಟ್, ಇಟ್ ವಾಸ್ ಡೀಸೆಂಟ್. ಹಾಂ, ಪಾಲಿಶ್ಡ್ ಮಾತು ಜನಗಳು ಇಷ್ಟಪಡೋದೆ ಪಾಲಿಶ್ಡ್ ಮಾತನ್ನ. ಸೊ ಅದಕ್ಕೆ
ರಾ ಕಂಟೆಂಟ್ ಕೊಡೋಣ ಅಂದರೆ ವ್ಯೂವರ್ಸ್ ಸೊ ನೋಡುವ ನೋಡಲ್ಲ. ಸೊ ಅದಕ್ಕೆ ಸೊ 3 out of 5 ಐ ಶೋ ಯು ದ ಬಿಲ್ ಅಂಡ್ ದ ಲಿಸ್ಟ್ ನೋಡ್ಬೋದು. ಹಿಂದ್ಗಡೆ ಅದು ನಾವು ಆರ್ಡರ್ ಮಾಡಲಿಲ್ಲ, ಅದು ಏನು ಅಂತಲೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದು ದೊಡ್ಡ ದೊಡ್ಡ ಕೋನ್ ಶೇಪಲ್ಲಿ ದೋಸೆ. ಸೊ ಅದು ಕೇಳೋಣ ವೇಟ್ ಏನಂತ. ಯಾಕಂದ್ರೆ ವಿ ಆಲ್ರೆಡಿ ಫಿಲ್ಡ್ ನೌ ಅನ್ನೇ ಅನ್ನ ನಾವು ಗೀ ರೋಸ್ಟ್ ಆರ್ಡರ್ ಮಾಡಿದ್ವಲ್ಲ, ರವ ರೋಸ್ಟ್ ಅಲ್ಲ, ಗೀ ರೋಸ್ಟ್ ಆರ್ಡರ್ ಮಾಡಿದಾಗ ಲೈಕ್ ಇಲ್ಲ ಗೀ ಮಸಾಲೆ ಗೀ ರೋಸ್ಟ್ ಗೀ ರೋಸ್ಟ್. ಸೊ ಪ್ಲೇನ್ ಗೀ ರೋಸ್ಟು ನೋಡ್ಬೋದು, ಆ ಥರ ದೊಡ್ಡ ಕೋನ್ ಶೇಪ್ ಅಲ್ಲಿ ಬರುತ್ತೆ. ಬಟ್ ಏನು ಗೊತ್ತಾ, ಇಟ್ಸ್ ಆಲ್ ಬ್ಲ್ಯಾಂಡ್. ನಮ್ಮ ಇದರಲ್ಲಿ ರೆಡ್ ಚಟ್ನಿ ಹಾಕ್ತಾರೆ, ಆಮೇಲೆ ಆಲೂಗಡ್ಡೆ ಪಲ್ಯ ಹಾಕ್ತಾರೆ. ಸೊ ಅಲ್ಲಿ ನೋಡ್ಬೋದು ಗೀ ರೋಸ್ಟಲ್ಲಿ ಸುಮ್ಮನೆ ಅದು ದೋಸೆ ಏನೋ ಚೆನ್ನಾಗಿದೆ ನೋಡೋಕ್ಕೆ, ಏನೋ ಕೋನ್ ಶೇಪ್ ಅಲ್ಲಿ, ಆಮೇಲೆ ಸಿ ರೋಸ್ಟು ಅಷ್ಟೇ. ಇಟ್ಸ್ ಜಸ್ಟ್ ಐ ಜಸ್ಟ್ ಗೋ ವಿತ್ ಬೆಂಗಳೂರು ದೋಸೆ ಕರೆಕ್ಟಾಗಿ ರೋಸ್ಟ್ ಆಗಿರುತ್ತೆ, ಆಯಿಲ್ ಹಾಕಿರ್ತಾರೆ ಕ್ಲೀನಾಗಿ, ಉಪ್ಪು ಹಾಕಿರ್ತಾರೆ, ಇಲ್ಲಿ ಉಪ್ಪು ಎಲ್ಲದಕ್ಕೂ ಕಮ್ಮಿ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕಾಫಿ ಬಂದಿದೆ. ಬಟ್ ಸೊ ತೋರಿಸ್ಲೇಬೇಕು ಆ ಒಂದು ಅಥೆಂಟಿಕ್ ಕಾಫಿ ಇರುತ್ತಾರೆ ನಾವು ತಮಿಳ್ನಾಡು. ಓ ನೋಡಿ ಡಿಕಕ್ಷನ್ ಕಮ್ಮಿ, ನಾವು ಕುಡಿಯೋದು ಡಿಕಾಕ್ಷನ್ ಜಾಸ್ತಿ. ಯಶಸ್ ಅವ್ರು ಮಾಡ್ಕೋತಾರೆ ಅದು. ಈಸಿ. ಸೊ ಟೇಸ್ಟ್ ಮಾಡಿ ನೋಡುವ ಏನೋ ಈ ಕಾಫಿ ಕುಡಿದ್ಬಿಟ್ರೆ ಒಂಥರ ಏನೋ ರಿಲೀಫ್ ಅಮ್ಮ, ಫುಲ್ಲು ಡೇ ಅನ್ಸ್ಪ ಆರಾಮಾಗಿರ್ಬೋದು ಆ ಥರ ಫೀಲಿಂಗು. ಅದೇ ಟೀ ಕುಡಿದ್ರೆ ಒಂಥರ ಇದೆ ಕರೆಕ್ಟ್ ಹೌದು, ಬಟ್ ಆದರೆ ಗುಡ್ ಗುಡ್ ಗುಡ್. ಸೊ ಅದೇ ಹೇಳ್ದಂಗೆ ಕಾಫಿಗೆ ಮಾತ್ರ ಐ ಸಜೆಸ್ಟ್ ಯು ದಿಸ್ ಪ್ಲೇಸ್, ಲೈಕ್ ಯುನೋ ಇಟ್ಸ್ ಅಮೇಝಿಂಗ್. ಏನಂತಾರೆ ಹೆಸರು ಸರ್, ಕಾಫಿ ತುಂಬ ಚೆನ್ನಾಗಿದೆ. ಹಾಂ ಕಾಫಿಗೆ ಮಾತ್ರ ಬರ್ಬೋದಿಲ್ಲ, ಬೇರೆ ದೋಸೆ ಐಟಮ್ ಎಲ್ಲ ಪರವಾಗಿಲ್ಲ. ಬೇರೆ ಯಾವ್ದಾದ್ರು ಚಿಕ್ಕ ಹೋಟೆಲ್ ಸಿಕ್ಕಿದ್ರೆ ಅದಕ್ಕೆ ಹೋಗ್ಬೋದು. ಒಂದ್ಸರ್ತಿ ಜನ ಹತ್ರ ಕೇಳಿ ಯಾವ್ದಾದ್ರು ಚಿಕ್ಕ ಹೋಟೆಲ್ ಯಾರು ಚೆನ್ನಾಗಿರುತ್ತೆ ಅಂತ, ಅಲ್ಲಿ ಹೋಗಿ ತಿನ್ನಬೇಕು. ಇದು ಸಪೋರ್ಟ್ ದ ಲೋಕಲ್ ಬಿಸ್ನೆಸ್ ಅಂತ ಅಲ್ಲ, ಬಟ್ ಅದೇ ಲೋಕಲ್ ಬಿಸ್ನೆಸ್ಗೆ ತುಂಬಾ ಒಂದು ಟೇಸ್ಟ್ ಇರುತ್ತೆ, ಲೈಕ್ ಇನ್ನ ಸ್ಟಾರ್ಟಪ್. ಆದರೆ ಚಿಕ್ಕ ಹೋಟೆಲ್ಸಿಗೆ ಹೋಗಿ ಅಲ್ಲಿ ಇರೋ ಟೇಸ್ಟು ಇಲ್ಲಿ ಸಿಗೋಲ್ಲ ದೊಡ್ಡ ಹೋಟೆಲ್ಸಲ್ಲಿ. ಇದು ಒಳ್ಳೆ A to C ಥರ ಬೆಂಗಳೂರಲ್ಲಿ. ಅಲ್ಲಿ ಪ್ರೈಸ್ ಕೂಡ ಜಾಸ್ತಿ, ಆಮೇಲೆ ಟೇಸ್ಟ್ ಕೂಡ ಅಷ್ಟೊಂದಿಲ್ಲ. ಅದು ಬಿಟ್ಟು ಯಾರು ಚಿಕ್ಕ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ವಾಟ್ಸ್ ದ ಬಿಲ್ ಬ್ರೋ? 609 609 609. ಈಗ ಅದು ಬಿಲ್ ನೋಡ್ಬೋದು. ಓಕೆ ಹೇಳ್ತೀನಿ ಬನ್ರಪ್ಪ ಇವಾಗ ಏನೋ ಇನ್ವಾಯ್ಸ್. ಓಕೆ ಕೂಲ್. 114 rupees. 3 idli 3 vadakke. ವಡೆಗೆ ಅಲ್ಲ, ಬರೀ 3 idlige ಸಾರಿ 660 rupees ಬೇಸಿಕಲಿ. 114 ವಡೆಗೆ 84 ಗೀ ರೋಸ್ಟ್ ಮಸಾಲೆ 105 ಆಮೇಲೆ ಲೆಮನ್ ಸೇವಾ 57 ಪೂರಿ 70 rupees 60 rupees ಕಾಫಿ ಎರಡಕ್ಕೆ. ಓ ಮೈ ಗಾಡ್, 30 rupees ಅಪ್ಪ ಒಂದು ಕಾಫಿ. ಆಮೇಲೆ ರವಾ ರೋಸ್ಟ್ 90 rupees. ನಿಜವ್ರು ಹೇಳ್ತಾ ಇನ್ನಿ ಗೀರೋಸ್ ಮಸಾಲೆ ನೋಡು. ಹ್ಞೂ ಗೀರೋಸ್ ಮಸಾಲೆ 105 ಪೂರಿ. ಹಾಂ ಪೂರಿ 70 609 ನನಗೆ ಇದಲ್ವಾ ಅದು ವರ್ತ್ ಇಟ್ ಅಂತ ಅನ್ಸಂದ್ರೆ ಪೂರಿಗೆ ನಮ್ಮ ಪ್ರಧಾನ ಪೂರಿ ಅಂತಂದ್ರು ನನಗೆ ಅದು ಮಸಾಲೆ ದೋಸೆ ಗೀ ರೋಸ್ಟ್ ಮಸಾಲೆ ದೋಸೆ 105 ಆಮೇಲೆ ಇದು ಕಾಫಿ. ಬಟ್ ಅದ್ರ 30 rupees ಕೊಡೋಷ್ಟು ಏನಿಲ್ಲ, 20 rupees ಹಬ್ಬ ಅಂದ್ರೆ ಕೊಡ್ಬೋದಾಯ್ತು. ಸೊ ಇವಾಗ ಶ್ರೀ ದುರ್ಗಾ ಅಲ್ಲ ದುರ್ಗಾ ಅಂತ ಗೌರಿ ಶಂಕರಲ್ಲಿ ಒಂದು ತಿಂಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವ್ರಿಗೆ ಅಟ್ಲೀಸ್ಟ್ ಒಂದು 50 million ತನಕ ಕರ್ಕೊಂಡೋಗಿ. ಸೊ ಏನು ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದು ಪ್ರೋತ್ಸಾಹ ಸಿಗುತ್ತೆ, ಲೈಕ್ ಏನೋ ಒಂದು ಮುಂದೆ ಮಾಡೋಕ್ಕೆ. ಇಟ್ಸ್ ಅ ಡಿಫ್ರೆಂಟ್ ಕಲ್ಚರ್ಸ್ ಆ್ಯಂಡ್ ಡಿಫ್ರೆಂಟ್ ಪೀಪಲ್, ಜಸ್ಟ್ ಬೇರೆ ಪ್ರದೇಶಕ್ಕೆ ಬಂದಿರೋದು, ಬೇರೆ ದೇಶಕ್ಕೇನು ಬಂದಿಲ್ಲ. ಬಟ್ ಆದರೆ ಎಷ್ಟು ಡಿಫ್ರೆಂಟ್ ಕಲ್ಚರ್ಸು, ಡಿಫ್ರೆಂಟ್ ಲ್ಯಾಂಗ್ವೇಜು, ಆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತದೆ. ಬಟ್ ಗುಡ್, ಔಟ್ ಆಫ್ ಮೈ ಕಂಫರ್ಟ್ ಝೋನ್, ಲೈಕ್ ನೋ ವ್ಲಾಗಿಂಗ್ ಇಸ್ ಗುಡ್.